ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡೇನಿ. ಡಿಯರ್ ಫ್ರೆಂಡ್ಸ್, ಏನ್ಪಾ ಸುನೀತಾ ಮೇಡಮ್ ಇಷ್ಟು ದಿನ ಯಾಕೆ ನೀನು ಯೂಟ್ಯೂಬಿಗೆ ವಿಡಿಯೋ ಹಾಕಿರಲಿಲ್ಲ ಅಂದ್ಕೊಳತ್ತೀರಿ? ಕಾರಣ ಐತಿ, ಏಕಂದರೆ ನಾವು ಒಂದು ಸ್ವಲ್ಪ ಬ್ಯುಸಿ ಆಗಿದ್ದೆ ಬೇರೆ ಕೆಲಸದಾಗ. ಸೊ ಹಂಗಾಗಿ ನಾ ಮಾಡೋಕೆ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಅದೊಂದು ರೀಸನ್. ಆದ್ರೆ ಮತ್ತೊಂದು ರೀಸನ್ ಏನಂದರೆ, ಎಲ್ಲರೂ ನಂಗೆ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡ್ರಿ ನೀವು ಅಂತ ಕೇಳಾಕತ್ತಿದ್ರು. ಭಾಳ ಜನ ಕೇಳಿದರು, ಕಮೆಂಟ್ ಕೂಡ ಮಾಡಿದರು, ಲೈವಲ್ಲೂ ಕೂಡ ಹೇಳಿದರು, ನೀವು ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡ್ರಿ ಅಂದ್ರೆ ನಾವು ವಿಡಿಯೋ ವಾಚ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಂಗಾಗಿ ಅವ್ರಿಗೋಸ್ಕರ ನಾವು ಉತ್ತರ ಕರ್ನಾಟಕನ ಪರ್ಫೆಕ್ಟಾಗಿ ಆನಂತರ ಉತ್ತರ ಕರ್ನಾಟಕ ಭಾಷೆದಾಗ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂದರೆ, ಒಂದು ಮಿಶೋದಾಗ ಆರ್ಡ್ರ್ ಮಾಡಿದ್ದೆ, ಬಂದಿತ್ತದು ಈಗ. ಅದು ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇದೆಲ್ಲ ನಮ್ಮ ಮನೆ ಹಿಂದಿರ್ತಕ್ಕಂಥ ಹೊಲ. ಈ ಮಳೆ ಬಂದುಬಿಟ್ಟು ಎಲ್ಲ ರೈತರದ್ದು ಜೀವನನೂ ಹದಗೆಡಿಸ್ಬಿಟ್ಟೈತಿ. ಪಾಪ ಸಿಕ್ಕಾಪಟ್ಟೆ ಹೆಸರು ಬೆಳೆದ್ರು, ಚಲೋ ಬಂದಿತ್ತು, ಕಾಯೆಲ್ಲ ಚಲೋ ಹಿಡಿದಿತ್ತು ಹೆಸರು ಕಾಳದು. ಆದರೆ ಏನು ಮಾಡೋದು, ಮಳೆ ಎಲ್ಲ ಬಂದು ಅವನ್ನೆಲ್ಲ ಗಿಡ ಎಲ್ಲ ಮನ್ಗಿಸಿ ಹೋಗ್ಬಿಟ್ಟೈತಿ. ಸೊ ಈಗೊಂದು ಇವತ್ತು ನಿನ್ನೆ ಎರಡು ದಿನ ಏಕ ಬಿಸಿಲು ಬಿದ್ದವು. ಸೊ ಅವರೆಲ್ಲ ಕೂಡಿ ಅವನ್ನ ಒಣಗಿ ಕಾಯೆಲ್ಲ ಬೇರೆ ಮಾಡಿ ಹರ್ಕೊಂಡು ಅದನ್ನು ಒಣಗಿಸಿ ಕಾಳು ಮಾಡ್ತಾರೆ. ಆ ನಂತರ ನಿಮಗೆಲ್ಲ ಏನದು ಅಂಗಡಿ ಒಳಗಡೆ ಸಿಗ್ತಾವಲ್ಲ ಹೆಸರು ಕಾಳು, ಅವು ಬರ್ತಾವೆ. ಹಂಗಾರೆ ಫ್ರೆಂಡ್ಸ್, ಇವತ್ತಿನ ದಿನ ನಾ ಏನು ಮೀಶೋದಾಗ ಹಾಕಿದ್ದೆ ಅಂತ ತೋರಿಸ್ತೀನಿ, ಬನ್ನಿರಿ ಬರ್ರಿ. ಸೊ ಅಲ್ಲೆಲ್ಲ ಜನ ಕಾಣ್ತಿದ್ದಾರಲ್ಲ, ಅವರೆಲ್ಲ ಹೆಸರು ಬಿಡಿಸ್ತಾ ಇರೋದು, ಹೆಸರು ಕಾಯಿನನ್ನು ಗಿಡದಿಂದ ಬೇರೆ ಮಾಡ್ತಿದ್ದಾರೆ, ಬೇರೆ ಮಾಡಕ್ತಾರೆ. ಮಾಡಿ ಆನಂತರ ಅದನ್ನೆಲ್ಲ ಒಣಗಿಸಿ ನೀಟಂಗೆ ಮಷಿನಿಗೆ ಹಾಕಿ ಕಾಳು ಮಾಡ್ತಾರೆ. ಆನಂತರ ನಿಮಗೆಲ್ಲ ಅಂಗಡಿಯಾಗ ಬರ್ತಾವೆ ತೊಗೊಳಕ್ಕೆ. ಅದು ಫ್ರೆಂಡ್ಸ್, ಇವಾಗ ನಾನು ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ಇಷ್ಟ ಆಕತಿ ಅಂದ್ಕೊಂಡೇನಿ. ಸೊ ನೀವೆಲ್ಲ ಭಾಳ ಕೇಳಾಕತ್ತಿದ್ದಕ್ಕೆ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡಕತ್ತೀನಿ. ಬಟ್ ನನಗೂ ಅಷ್ಟು ಪರ್ಫೆಕ್ಟಾಗಿ ಬರೋಂಗಿಲ್ಲ, ಬೆಳಗಾವಿ ಭಾಷೆ ಬರೋಂಗಿಲ್ಲ ಆತಾ. ಸೊ ಈಗ ನನಗೆ ಬಂದಂಗೆ ನಾನು ಮಾಡೋಕ್ಕಾಗತ್ತೀನಿ. ಇಷ್ಟ ಆದರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗಾರೆ ಬರ್ರಿ, ಇವತ್ತಿನ ದಿನ ಏನು ಆರ್ಡ್ರ್ ಬಂದಿತ್ತು ಅದರದ್ದು ಕ್ವಾಲಿಟಿ ಹೆಂಗೈತಿ ಅಂತ ನಾನು ನಿಮಗೆ ತೋರಿಸ್ತೇನೆ. ಬರೀ ಕೆಳಗೆ ಹೋಗೋಣ, ಈಗ ನಮ್ಮ ಮ್ಯಾಟ್ ಟೆರೆಸ್ ಮನೆಗೂ ಮಾತಾಡತ್ತೀನಿ, ಕೆಳಗೆ ಹೋಗೋಣ ಬರ್ರಿ. ಫ್ರೆಂಡ್ಸ್, ಇದ ನೋಡ್ರಿ, ಹಾಕಿದ್ದು ಆರ್ಡ್ರ್ ಬಂದೈತಿ. ಇದೇನಂದ್ರೆ ಸೌ ದಪ್ಪ ಭಾಳ ಇರೋದಕ್ಕೆ ತಳಗಾಗಕ್ಕೆ ಅದನ್ನ ಮೆಡಿಸಿನ್ ನೋಡಿದ್ದೆ. ಎಲ್ಲರೂ ಸಿಕ್ಕಾಪಟ್ಟೆ ರಿವ್ಯೂ ಹಾಕಿದ್ರು, ಏ ಮಸ್ತ್ ಐತಿ, ಸೆಕೆಂಡ್ ಟೈಮ್ ತೊಗೊಂಡೆ, ಫೋರ್ ಟೈಮ್ ತೊಗೊಂಡೆ ಅಂಥೇಳಿ. ಅದಕ್ಕೆ ನೋಡೋಣ ಏನು ಸೆಕೆಂಡ್ ಟೈಮ್ ತೊಗೊಂಡ್ರೆ ಫೋರ್ ಟೈಮ್ ತೊಗೊಂಡ್ರೆ ಅದೆಷ್ಟು ಮಸ್ತ್ ಐತಿ ನೋಡಿದ್ರೆ ಆತು ಅಂದ್ಕೊಂಡು ಆರ್ಡ್ರ್ ಮಾಡಿದೆ. ಸೊ ಬಂದೈತಿ, ಒಳಗೆ ಏನೈತಿ ನೋಡೋಣ ಬರ್ರಿ. ಆಲ್ರೆಡಿ ನಾನು ಬಿಚ್ಚಿ ನೋಡೇನಿ, ನಿಮ್ಗೆ ಇನ್ನೊಂದು ಸಲ ತೋರಿಸ್ತೀನಿ. ಹಾಂ, ಎರಡು ಬಾಟ್ಲಿ ಇದಾವೆ, ಆ್ಯಕ್ಚುಲಿ ಮೂರು ಬಾಟ್ಲಿ ಇದ್ದು, ಒಂದು ಯೂಸ್ ಮಾಡೋಕೆ ತಗೊಂಡು ಅವ್ರ ಮನ್ಯಾಗ. ಎಸ್, ಈ ಥರ ಬಾಟ್ಲಿ ಇದಾವೆ. ಇವೆದ್ರು ಅಂದ್ರೆ ಭಾಳ ದಪ್ಪಿರ್ತಾರಲ್ಲ, ಬೆಲ್ಲಿ ಫ್ಯಾಟ್ ಇರ್ತೈತಿ, ಕೈಗೆ ಎಲ್ಲ ಭಾಳ ದಪ್ಪಿರ್ತಾವಲ್ಲ, ಅದಕ್ಕೆಲ್ಲ ಅಪ್ಲೈ ಮಾಡಿದ್ರೆ ತಳಗಾಗ್ತಾವೆ. ಈ ಎಕ್ಸಸೈಸ್ ಜಿಮ್ ಮಾಡೋಕ್ಕೆಲ್ಲ ಟೈಮ್ ಇರೋಂಗಿಲ್ಲ, ನೀವು ಸಿಟನ್ ಮಂದಿ ಖಾಲಿ ಇರ್ತೀರಿ ಮಾಡ್ತೀರಿ. ಬಟ್ ಹಳ್ಳಿಯೊಳಗೆ ಸಿಕ್ಕಾಪಟ್ಟೆ ಬ್ಯುಸಿ, ಏನಂದ್ರೆ ಮನೆ ಕೆಲಸ ಹೊಲ್ದ ಕೆಲಸದವ್ರು ಭಾಳ ಬ್ಯುಸಿ ಇರ್ತಾರೆ. ಆದರೂ ಬೆಲ್ಲಿ ಫ್ಯಾಟ್ ಕರಗಂಗಿಲ್ಲ, ನೀವು ಅಂತೀರಿ ಹಳ್ಳಿ ಅನ್ನೋರ್ ಕೆಲಸ ಮಾಡಿದ್ರೆ ಎಲ್ಲ ದಪ್ಪಿರಲ್ಲ, ಎಲ್ಲ ತಳಗಾಗಿರ್ತಾರೆ ಕೆಲಸ ಮಾಡಿ ಅಂತೇಳಿ. ಬಟ್ ಹಾಗೇನಿಲ್ಲ, ಇಲ್ಲೂ ದಪ್ಪಣ್ಣರು ಇರ್ತಾರೆ, ತಳ್ಳನ್ನರು ಇರ್ತಾರೆ. ಸೊ ಅಂಥ ದಪ್ಪಣ್ಣರಿಗೆ ಈ ಬೆಲ್ಲಿ ಫ್ಯಾಟ್ ಕರಗಿಸೋಕೆ ಔಷಧ ತೊಗೊಂಡಾರೆ. ಸೊ ಇದು ನಮಗಲ್ಲ, ನಮಗಲ್ಲ, ನಮ್ಮ ಮನೆಗೆ ಇನ್ನೊಬ್ರು ಅದಾರ, ಅವರಿಗೋಸ್ಕರ. ಅಂದ್ರೆ ನೋಡೋಣ ಬರೀ ಇದು ಹೆಂಗೈತಿ ಪ್ರಾಡಕ್ಟ್ ಅಂತೇಳಿ. ಅಂದ್ರೆ ರೇಟ್ ಬಂದುಬಿಟ್ಟು ಎಲ್ಲೈತಿಪ್ಪ, ಹಾಂ, ಮೂರು ಬಾಟ್ಲಿಗೆ 173. ಇಂಥವು ಮೂರು ಬಾಟ್ಲಿ ಇದಾವೆ ಇದ್ರಾಗ, ಇದಕ್ಕೆ 173 ರೂಪಾಯಿ ಆರ್ಡ್ರ್ ಮಾಡಿದ್ದೆ. ಹಂಗಾದ್ರೆ ಇದಕ್ಕೆ ಸಿಂಗಲ್ ಒಂದೊಂದ್ರದ್ದು ರೇಟ್ ಏನಂದ್ರೆ ಭಾಳ ಕೊಟ್ಟಾರ್ರಿ ಪೈವ್ರು, 399 ಅಂತೇಳಿ ಎಮ್ ಆರ್ ಪಿ ರೇಟ್ ಕೊಟ್ಟಾರ ನಾವು ಒಂದೊಂದು ಬಾಟ್ಲಿಗೆ. ಆದರೂ ಮೂರು ಬಾಟ್ಲಿ ಸೇರಿ 173 ಕೊಟ್ಟಾರಂದ್ರೆ ಏನು ಗೋಲ್ಮಾಲ್ ಐತೆ ಏನೋ ಶಿವಾಯಮ್ಮ ಅಲ್ಲ. ಮ್ಯಾನುಫ್ಯಾಕ್ಚರ್ ರೇಟ್ 2000 ಜುಲೈದಾಗ, ಈಗ ಮೊನ್ನೆ ಹೋದ ತಿಂಗಳ ರೆಡಿ ಮಾಡ್ಯಾರು, 24ರವರೆಗೂ ಬರ್ತೈತಿ. ಇದ್ರ ಹೆಸರು ಬಂದುಬಿಟ್ಟು ಎಜುಲೇಕಾ ಎಸೆನ್ಷಿಯಲ್ ಆಯಿಲ್ ಅಂತ ಇದೆ, ವೇಟ್ ಲಾಸಿಗೆ ಇದು, ವೇಟ್ ಲಾಸಾಗಿ ಸ್ಲಿಮ್ ಆಗಕ್ಕೆ ಸೊ ಯೂಸ್ ಮಾಡ್ತಾರೆ. ಬರಿ ಹೆಂಗೈತಿ ಡೈರೆಕ್ಷನ್ ಓದೋನ್ ಬರಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಯಾರ, ಓಕೆ ಏನೇನೋ ಹಾಕ್ಯಾರ. ಆನಂತರ ಹೆಂಗೆ ಯೂಸ್ ಮಾಡೋದಂದ್ರೆ, ಇದನ್ನು ನಿಮಗೆ ಅದನ್ನು ಅಪ್ಲೈ ಮಾಡಿ, ನೀವು ಎಲ್ಲಿ ಸ್ಲಿಮ್ ಆಗ್ಬೇಕಂತಿರಲ್ಲ ಅಲ್ಲೆಲ್ಲ ಕಡೆ ಅಪ್ಲೈ ಮಾಡಿ 15-20 ನಿಮಿಷ ಚಂದಂಗೆ ಮಸಾಜ್ ಮಾಡಿರಿ.
ಆ ಏರಿಯಾದಾಗ ಮಸಾಜ್ ಮಾಡಿದ ನಂತರ ಈ ಥರ ಮಾಡಿರಿ ಡೈಲಿ ಒಂದೆರಡು, ಈ ಮೂರು ಬಾಟ್ಲಿ ಖಾಲಿ ಆಗೋದಾಗ ತಳಗಕ್ಕಿರ ಅಂತ ಕೊಟ್ಟಾರ. ಸೊ ನೋಡೋಣ ಇವ್ರು ಎಷ್ಟು ತಳಗಕ್ಕಾರ ಅಂತೇಳಿ. ಅಂದರೆ ಈ ಮೂರು ಬಾಟ್ಲಿ ಖಾಲಿ ಆಗಿಂದ ಇದನ್ನು ಪರ್ಚೇಸ್ ಮಾಡ್ಯಾರಲ್ಲ ಅವ್ರು ಮತ್ತೊಂದು ಸಲ ನಾವು ಇನ್ವೈಟ್ ಮಾಡಿದ್ರು ನಮಗೆ ಗೊತ್ತಾಗತ್ತಲ್ಲ. ಇಂಥ ಒಟ್ಟು ಮೂರು ಬಾಟ್ಲಿ ಇಟ್ಟಾರಿದ್ರೆ. ಇನ್ನೊಂದು ಬಾಟ್ಲಿ ಹಾಂ ಐತೆ ನೋಡ್ರಿ. ಸೊ ಎಸ್ ಇವತ್ತು ಆರ್ಡ್ರ್ ಮಾಡಿದ್ದು ಇದೇ, ಇದು ನಾ ಆರ್ಡ್ರ್ ಮಾಡಿದ್ದಲ್ಲ, ನಮ್ಮ ಮನೆ ಹತ್ರ ಇರೋರಿಗೆ ಆರ್ಡ್ರ್ ಮಾಡಿಸ್ಕೊಟ್ಟಿರೋದು ಅವ್ರದ್ದು. ನಾಗಲೇ ನಾ ಅಂತ ಹೇಳಿದ್ನಲ್ಲ, ಅಂದರೆ ನಾನು ನನ್ನ ಮೊಬೈಲಿಂದನೇ ಹಾಕಿರ್ತಾರೆ. ಪಾಪ ಅವ್ರ ಹತ್ರ ಆ್ಯಂಡ್ರಾಯ್ಡ್ ಸೆಟ್ ಇಲ್ಲ, ಹಂಗಾಗಿ ನನ್ನ ಮೊಬೈಲಿಂದನೇ ಹಾಕಿರ್ತಾರೆ. ನೋಡಿದ್ರಲ್ಲ ಇವತ್ತು ಬಂದಿದ್ದು ಆರ್ಡ್ರು ಹಿಂಗೈತೆ ನೋಡಿ. ಸೊ ಇನ್ನು ಮಕ್ಕಳಂತರೂ ಶಾಲೆಗೆ ಹೋಗ್ಯಾರ, ಅವ್ರು ಬರೋ ಅಷ್ಟೊತ್ತಿಗೆ ಸ್ವಲ್ಪ ರಿಮೇನಿಂಗ್ ಅಡುಗೆ ಕೆಲಸ ಎಲ್ಲ ಐತಿ, ಇಷ್ಟು ಮಾಡ್ಕೊಳ್ಳೋನು. ಮತ್ತು ನಾನು ನಿಮ್ಮನ್ನು ಭೇಟಿ ಹಾಕೇನ್ರಿ ಫ್ರೆಂಡ್ಸ್. ಈ ಭಾಷೆ ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾಕಂದರೆ ನಾನು ನಾರ್ಮಲಾಗಿ ಮಾತಾಡೋದು ಬೇರೆ ಭಾಷೆ ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಆದರೆ ಭಾಳ ಜನ ನಂಗೆ ಉತ್ತರ ಕರ್ನಾಟಕ ಮಾತಾಡಿದ್ರಷ್ಟೇ ನಾವು ವಾಚ್ ಮಾಡ್ತೀವಿ ಅಂತ ಕಮೆಂಟ್ ಮಾಡೋಕತ್ರು. ಸೊ ಹಂಗಾಗಿ ಅವ್ರಿಗೋಸ್ಕರ ನಾನು ನಮ್ಮ ಭಾಷೆ ಅಂದರೆ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡಕತ್ತೀನಿ. ನಾನು ಇನ್ನೂ ಪರ್ಫೆಕ್ಟ್ ಆಗ್ಬೇಕು, ಎಲ್ಲ ಬಟ್ಲರ್ ಭಾಷೆ ನಂದು ಎಲ್ಲ ಭಾಷೆನೂ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಸೊ ಇನ್ನೂ ಫ್ಲೂಯೆಂಟಾಗಿ ಉತ್ತರ ಕರ್ನಾಟಕದಾಗ ಮಾತಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆತ ಈ ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ವಾಚ್ ಮಾಡಕತ್ತಿರಲ್ಲ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬೈ ಬೈ.